ಜನವರಿ ಹನ್ನೆರಡು ಅನುದಿನದ ಪರಲೋಕ ಮನ್ನ ಈ ದಿನದ ದೇವರ ವಾಕ್ಯ ಸಹೋದರರೇ ನಿಮ್ಮಲ್ಲಿ ಯಾರಾದರೂ ಯಾವುದೋ ಒಂದು ದೋಷದಲ್ಲಿ ಸಿಕ್ಕಿದರೆ ಅಂತಹವನನ್ನು ಆತ್ಮನಿಂದ ನಡೆಸಿಕೊಳ್ಳುವ ನೀವು ಶಾಂತ ಭಾವದಿಂದ ತಿದ್ದಿಸರಿ ಮಾಡಿರಿ ನೀನಾದರೂ ದುಷ್ಪ್ರೇರಣೆಗೆ ಒಳಗಾಗದಂತೆ ನಿನ್ನ ವಿಷಯದಲ್ಲಿ ಎಚ್ಚರಿಕೆಯಾಗಿರು ಗಲಾಖ್ಯ ಆರು ಒಂದು ನಮ್ಮಲ್ಲಿ ಯಾರಾದರೂ ತಪ್ಪಾಗಿ ನಡೆದುಕೊಂಡರೆ ಅಂತಹವನನ್ನು ತಿದ್ದಿ ಸರಿಪಡಿಸುವಾಗ ನಾವು ಯಾವ ರೀತಿ ನಡೆಕೊಳ್ಳಬೇಕು ಈ ವಿಷಯ ತುಂಬಾ ಸೂಕ್ಷ್ಮವಾಗಿರುವುದರಿಂದ ದೋಷಕ್ಕೆ ಒಳಗಾದವನನ್ನು ವಿನಯದಿಂದ ಶಾಂತ ಭಾವದಿಂದ ನಮ್ರತೆಯಿಂದ ಅವನೊಂದಿಗೆ ಮಾತನಾಡಿ ಸರಿಪಡಿಸುವ ಯತ್ನ ಮಾಡಬೇಕು ಅವನ ಮೇಲೆ ನೇರವಾಗಿ ಆರೋಪ ಹೊರಿಸುವುದಾಗಲಿ ಆ ದೋಷದ ಬಗ್ಗೆ ವಿವರಗಳನ್ನು ಬಯಸುವುದಾಗಲಿ ಮಾಡಬಾರದು ಹೇಗೆಂದರೆ ತಪ್ಪಿದಸ್ಥನ ಈಗಿನ ಸ್ಥಿತಿಗತಿಗಳನ್ನು ಮಾತ್ರ ವಿಚಾರಣೆಯಿಂದ ತಿಳಕೊಳ್ಳಬೇಕೇ ಹೊರತು ಅವನಿಂದ ತಪ್ಪಾದ ಹಿಂದಿನ ಸ್ಥಿತಿಯ ಬಗ್ಗೆ ವಿಚಾರಿಸುವುದು ಸೂಕ್ತವಲ್ಲ ಅವನು ತಪ್ಪಾದ ಕಾರ್ಯವೆಸಗಿದ್ದಕ್ಕೆ ಅವನಿಗೆ ಅದಕ್ಕಾಗಿ ಶಿಕ್ಷೆಯಾಗಲೇಬೇಕು ಎಂಬ ಹಠ ಸಾಧನೆ ಮಾಡದೆ ಆ ದೋಷದಿಂದ ವಿಮುಕ್ತನಾಗುವುದಕ್ಕೆ ಏನು ಮಾಡಬೇಕೋ ಅದನ್ನು ಮಾತ್ರ ನಿರ್ವಹಿಸಬೇಕು ಮುಖ್ಯವಾಗಿ ಯಾರಾದರೂ ತಪ್ಪುಗಳನ್ನು ನಡೆಸಿ ದೋಷಗಳಾಗಿರುವುದನ್ನು ಕಂಡು ಅದರ ಬಗ್ಗೆ ವಿಚಾರಣೆ ಮಾಡಿ ಅದಕ್ಕೆ ಶಿಕ್ಷೆ ವಿಧಿಸುವ ಪ್ರಯತ್ನ ಮಾಡಲೇಬಾರದು ಯಾಕೆಂದರೆ ನ್ಯಾಯ ವಿಚಾರಣೆ ಮಾಡಿ ಅದಕ್ಕೆ ತಕ್ಕ ಶಿಕ್ಷೆ ವಿಧಿಸುವ ಹೊಣೆಗಾರಿಕೆ ಕರ್ತನಲ್ಲಿರುವುದು ಇದಲ್ಲದೆ ನಾವು ಯಾವುದೇ ಸಂದರ್ಭದಲ್ಲಿ ಮುಯಿಗೆ ಮುಯಿ ತೀರಿಸುವ ಕಾರ್ಯಕ್ಕೆ ಕೈ ಹಾಕದೆ ಕೆಟ್ಟದನ್ನು ನಡೆಸಿದ್ದಕ್ಕೆ ಪ್ರತಿಯಾಗಿ ಕೆಟ್ಟ ಪ್ರತಿಫಲವನ್ನೀಯುವುದರ ಕೃತ್ಯವೆಸಗಬಾರದು